ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡು ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳಿದರು. ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡು ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳಿದರು. ಎಷ್ಟು ಶತಮಾನಗಳ ಕಾಲ ಆಳಿದರು? 3 ಶತಮಾನಗಳು. 3 ಶತಮಾನಗಳಿಗೂ ಹೆಚ್ಚು ಕಾಲ ಈ ಹೊಯ್ಸಳರು ವೈಭವಪೂರ್ಣವಾಗಿ ಆಳಿದ್ರಂತೆ. ಪ್ರಾರಂಭದಲ್ಲಿ ಬೇಲೂರು, ಆನಂತರ ದ್ವಾರ ಸಮುದ್ರ ಇವರ ರಾಜಧಾನಿಯಾಗಿತ್ತು. ಹೊಯ್ಸಳರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಬೇಲೂರು. ಆನಂತರ ದ್ವಾರ ಸಮುದ್ರ, ಎರಡನೇ ರಾಜಧಾನಿ ದ್ವಾರ ಸಮುದ್ರ. ಹೊಯ್ಸಳರ ಮೊದಲ ರಾಜಧಾನಿ ಬೇಲೂರು, ಎರಡನೇ ರಾಜಧಾನಿ ದ್ವಾರ ಸಮುದ್ರ. ದ್ವಾರ ಸಮುದ್ರದ ಹಿಂದಿನ ಹೆಸರೇ ಹಳೆಬೀಡು. ದ್ವಾರ ಸಮುದ್ರದ ಹಿಂದಿನ ಹೆಸರೇನು? ಇವತ್ತು ದ್ವಾರ ಸಮುದ್ರಕ್ಕೆ ಏನೆಂದು ಕರೆಯುತ್ತೇವೆ ಅಂತಂದರೆ ಹಳೆಬೀಡು. ದ್ವಾರ ಸಮುದ್ರದ ಹಿಂದಿನ ಹೆಸರು ನಾವೇನಂತ ಕರಿತೀವಿ ಅಂದರೆ ಹಳೆಬೀಡು. ಹೊಯ್ಸಳರ ರಾಜಧಾನಿ ಹಳೆಬೀಡು ಅಥವಾ ದ್ವಾರ ಸಮುದ್ರ. ಮೊದಲನೇ ರಾಜಧಾನಿ ಬೇಲೂರು. ಮೊದಲನೇ ರಾಜಧಾನಿ ಯಾವುದು? ಬೇಲೂರು. ಎರಡನೇ ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಿಂದಿನ ಹಳೆಬೀಡು. ಸ್ಥಳ ಎಂಬಾತನು ಹೊಯ್ಸಳ ಮನೆತನದ ಸ್ಥಾಪಕ. ಸ್ಥಳ ಹೊಯ್ಸಳ ಮನೆತನದ ಒಂದು ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರುವಂಥ ರಾಜ್ಯನ ಹೆಸರು ಸ್ಥಳ. ಓಕೆ, ಸ್ಥಳ ಅಂತಕ್ಕಂಥವನು ಈ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. ಹುಲಿಯನ್ನು ಕೊಲ್ಲುವ ಸ್ಥಳನ ಚಿತ್ರವೇ ಹೊಯ್ಸಳರ ಲಾಂಛನ. ಅವರ ಲಾಂಛನ ಎಂದರೆ ಹುಲಿಯನ್ನು ಈ ಸ್ಥಳ ಅಂತಕ್ಕಂಥವನು ಕೊಲ್ಲುವಂಥ ಒಂದು ಚಿತ್ರ. ಓಕೆ, ಹುಲಿಯನ್ನು ಈ ಸ್ಥಳ ಕೊಲ್ಲುವಂಥ ಚಿತ್ರ ಈ ಹೊಯ್ಸಳರ ರಾಜ್ಯ ಲಾಂಛನ. ಓಕೆ, ಹೊಯ್ಸಳರ ರಾಜ್ಯ ಲಾಂಛನ ಯಾವುದಪ್ಪ ಅಂದರೆ ಅವರ ರಾಜ್ಯ ಲಾಂಛನ ಹುಲಿಯನ್ನು ಈ ಸ್ಥಳ ಅನ್ನುವಂಥ ರಾಜ್ಯ ಕೊಲ್ಲುವಂಥ ಒಂದು ಚಿತ್ರ ಇದೆಯಲ್ಲ, ಆ ಚಿತ್ರವನ್ನೇ ಇವರು ಒಂದು ರಾಜ್ಯ ಲಾಂಛನವಾಗಿ ಮಾಡಿಕೊಂಡಿದ್ದಾರೆ. ಹೊಯ್ಸಳರಲ್ಲಿ ವಿಷ್ಣುವರ್ಧನ ಮೂರನೇ ಬಲ್ಲಾಳ ಪ್ರಸಿದ್ಧ ಅರಸರು. ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸರು ಯಾರಪ್ಪ ಅಂತಂದರೆ ವಿಷ್ಣುವರ್ಧನ. ಓಕೆ, ವಿಷ್ಣುವರ್ಧನ ಮತ್ತು ಮೂರನೇ ಬಲ್ಲಾಳ. ಓಕೆ, ಹೊಯ್ಸಳ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸರು ಯಾರಂದರೆ ವಿಷ್ಣುವರ್ಧನ, ಎರಡನೇದಾಗಿ ಮೂರನೇ ಬಲ್ಲಾಳ. ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸರಾಗಿದ್ದಾರೆ. ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡು ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳಿದರು. 3 ಶತಮಾನಗಳಿಗೂ ಹೆಚ್ಚು ಕಾಲ. ಪ್ರಾರಂಭದಲ್ಲಿ ಬೇಲೂರು ಇವರ ರಾಜಧಾನಿಯಾಗಿತ್ತು. ಆನಂತರ ದ್ವಾರ ಸಮುದ್ರ ಎರಡನೇ ರಾಜಧಾನಿಯಾಗಿದೆ. ದ್ವಾರ ಸಮುದ್ರ ಅಂದರೆ ಹಿಂದಿನ ಹಳೆಬೀಡು. ಸ್ಥಳ ಎಂಬಾತನು ಹೊಯ್ಸಳ ಮನೆತನದ ಸ್ಥಾಪಕ. ಸ್ಥಳ ಹುಲಿಯನ್ನು ಕೊಲ್ಲುವ ಸ್ಥಳನ ಚಿತ್ರವೇ ಹೊಯ್ಸಳರ ರಾಜ್ಯ ಲಾಂಛನ. ಹುಲಿಯನ್ನು ಕೊಲ್ಲುವ ಒಂದು ಸ್ಥಳನ ಒಂದು ಭಾವಚಿತ್ರ, ಸ್ಥಳನ ಚಿತ್ರ. ಹೊಯ್ಸಳರಲ್ಲಿ ವಿಷ್ಣುವರ್ಧನ ಮತ್ತು ಮೂರನೇ ಬಲ್ಲಾಳ ಪ್ರಸಿದ್ಧ ಅರಸರು. ಹೊಯ್ಸಳ ವಿಷ್ಣುವರ್ಧನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಗೆ ವಿಸ್ತಾರವಾಗಿತ್ತು ಅನ್ನೋದನ್ನು ನೋಡೋಣ. ಹೊಯ್ಸಳ ವಿಷ್ಣುವರ್ಧನ ಸಾಮ್ರಾಜ್ಯ ಇಲ್ಲಿ ಕಾಣ್ಬೋದು. ಲಕ್ಕುಂಡಿ, ಸುರಟೂರ್, ಇಟಗಿ, ಬೆಳಗಾವಿ, ಅರಸಿಕೇರಿ, ಬೇಲೂರು, ಹಳೆಬೀಡು, ಕಾಂಚಿ, ಬಸರಾಳು, ಸೋಮನಾಥಪುರ, ಶ್ರೀರಂಗ, ಇವೆಲ್ಲ ಪ್ರದೇಶಗಳು ಈ ಹೊಯ್ಸಳ ಸಾಮ್ರಾಜ್ಯದ ಅಧೀನವಾಗಿದ್ದವು. ಇದೆಲ್ಲ ಹೊಯ್ಸಳ ಸಾಮ್ರಾಜ್ಯ. ವಿಷ್ಣುವರ್ಧನನು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ವಶಪಡಿಸಿಕೊಂಡನು, ಗೆದ್ದುಕೊಂಡನು. ವಿಷ್ಣುವರ್ಧನ ಯಾರ ವಶದಲ್ಲಿದ್ದಂಥ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಂಡ ಅಂತಂದರೆ ಒಂದೇದ್ದು ಚೋಳ ಮತ್ತು ಪಾಂಡ್ಯರ ವಶದಲ್ಲಿದ್ದಂತಹ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಂಡ. ಈ ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿದಂಥ ಹೊಯ್ಸಳ ರಾಜ ಯಾರಪ್ಪ ಅಂದರೆ ವಿಷ್ಣುವರ್ಧನ. ವಿಷ್ಣುವರ್ಧನ ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದಂಥ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಂಡನು.
ಆತನು ಜೈನ ಮತೀಯನಾಗಿದ್ದನು. ವಿಷ್ಣುವರ್ಧನ ಜೈನ ಮತೀಯನಾಗಿದ್ದ. ವಿಷ್ಣುವರ್ಧನ ಮತ ಯಾವುದು ಅಂತಂದರೆ ಅವನು ಜೈನ ಮತೀಯನಾಗಿದ್ದ. ಆನಂತರ ಶ್ರೀ ವೈಷ್ಣವ ಪಂಥವನ್ನು ಸ್ವೀಕರಿಸಿದ. ಮೊದಲು ಜೈನ ಮತನಾಗಿ ಮತವನ್ನು ಹೊಂದಿರತಕ್ಕಂಥ ಜೈನ ಮತದವನಾಗಿದ್ದಂಥ ವಿಷ್ಣುವರ್ಧನ ಏನು ಮಾಡ್ತಾನಂದರೆ ಆನಂತರ ವೈಷ್ಣವ ಪಂಥವನ್ನು ಸ್ವೀಕರಿಸಿದ. ವೈಷ್ಣವ ಪಂಥವನ್ನು ಸ್ವೀಕರಿಸಿದಂಥ ವೈಸಳ ಸಾಮ್ರಾಜ್ಯದ ರಾಜ್ಯ ಯಾರಪ್ಪ ಅಂತಂದರೆ ವಿಷ್ಣುವರ್ಧನ. ವಿಷ್ಣುವರ್ಧನ ಮೊದಲು ಜೈನ ಧರ್ಮದವನಾಗಿದ್ದ. ಆ ಜೈನ ಧರ್ಮವನ್ನು ತೊರೆದು ವೈಷ್ಣವ ಧರ್ಮವನ್ನು ಸ್ವೀಕರಿಸಿದನು. ಆತನ ರಾಣಿ ಶಾಂತಲೆಯು ಜೈನ ಮತದಲ್ಲಿಯೇ ಮುಂದುವರೆದಳು. ಆತನ ರಾಣಿ ಹೆಸರೇನಪ್ಪ ಅಂದ್ರೆ ವಿಷ್ಣುವರ್ಧನನ ರಾಣಿ ಹೆಸರು ಶಾಂತಲೆ. ಈ ಶಾಂತಲೆ ಏನು ಮಾಡಿದಳಪ್ಪ ಅಂದ್ರೆ ಅವಳು ಜೈನ ಮತದಲ್ಲಿ ಮುಂದುವರೆದಳು. ವಿಷ್ಣುವರ್ಧನನ ಹೆಂಡತಿಯ ಹೆಸರು ಶಾಂತಲೆ. ಅವಳು ನಾಟ್ಯ ಸರಸ್ವತಿ ಎಂದೇ ಪ್ರಸಿದ್ಧಳು. ಧರ್ಮ ಸ್ನೇಹಿತನಾಗಿದ್ದ ಆತ ಶೈವ ಮತ್ತು ಜೈನ ಮತಗಳಿಗೆ ಉದಾರ ಪ್ರೋತ್ಸಾಹ ನೀಡಿದ್ದ. ಈ ವಿಷ್ಣುವರ್ಧನ ಹೆಂಡತಿಯಾಗಿರ್ತಕ್ಕಂಥ ಈ ಶಾಂತಲೆ ನಾಟ್ಯ ಸರಸ್ವತಿ ಎಂದೇ ಪ್ರಸಿದ್ಧಳಾಗಿದ್ದಳು. ಹೊಯ್ಸಳರ ಸಾಮ್ರಾಜ್ಯದಲ್ಲಿ ನಾಟ್ಯ ಸರಸ್ವತಿ ಎಂದು ಪ್ರಸಿದ್ಧಳಾಗಿರ್ತಕ್ಕಂಥ ಅವಳು ಯಾರಪ್ಪ ಅಂತಂದರೆ ಶಾಂತಲೆ. ಮೂರನೇ ಬಲ್ಲಾಳನು ಹೊಯ್ಸಳ ವಂಶದ ಕೊನೆಯ ಪ್ರಮುಖ ಅರಸ. ಮೂರನೇ ಬಲ್ಲಾಳ ಅಂತಕ್ಕಂಥನು ಹೊಯ್ಸಳ ವಂಶದ ಕೊನೆಯ ಅರಸ. ಇವ ಮೂರನೇ ಬಲ್ಲಾಳ ಪ್ರಮುಖ ಅರಸ. ಕೊನೆಯ ಪ್ರಮುಖ ಅರಸ ಯಾರು ಅಂದರೆ ಮೂರನೇ ಬಲ್ಲಾಳ ಅಂತಕ್ಕಂಥನು ಈ ಹೊಯ್ಸಳ ವಂಶದ ಕೊನೆಯ ಪ್ರಮುಖ ಅರಸ ಯಾರಂತಂದರೆ ಮೂರನೇ ಬಲ್ಲಾಳ. ಅವನು 50 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆಯನ್ನು ಮಾಡಿದ. ಮೂರನೇ ಬಲ್ಲಾಳ ಅಂತಕ್ಕಂಥವನು ಈ ಹೊಯ್ಸಳ ಸಾಮ್ರಾಜ್ಯವನ್ನು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಅಂದರೆ 50 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ. ಅವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದರು. ದಿಲ್ಲಿ ಸುಲ್ತಾನರು ಈ ಮೂರನೇ ಬಲ್ಲಾಳನ ಒಂದು ಆಳ್ವಿಕೆಯ ಕಾಲದಲ್ಲಿ ಮೇಲಿಂದ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ದೇವಾಲಯಗಳು ಭಗ್ನಗೊಂಡವು. ಅಲ್ಲಿನ ಸಂಪತ್ತು ಸೊರೆಯಾಯಿತು. ಆಕ್ರಮಣಗಳ ಪರಿಣಾಮವಾಗಿ ಹೊಯ್ಸಳ ಮನೆತನವು ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ಅರಸು ಮನೆತನಗಳು ಕಣ್ಮರೆಯಾದವು. ಈ ದಿಲ್ಲಿ ಸುಲ್ತಾನರ ದಾಳಿಗಳಿಂದ ನಮ್ಮ ದಕ್ಷಿಣ ಭಾರತದ ದೇವಾಲಯಗಳು ಭಗ್ನಗೊಂಡವು ಮತ್ತು ಅಲ್ಲಿನ ಸಂಪತ್ತು ಸೊರೆಯಾಯಿತು. ಅವರ ಆಕ್ರಮಣಗಳ ಪರಿಣಾಮವಾಗಿ ಹೊಯ್ಸಳ ಮನೆತನ ಅಂತಕ್ಕಂಥದ್ದು ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ಎಲ್ಲ ಮನೆತನಗಳು ಕಣ್ಮರೆಯಾದವು. ಈ ಘೋರ ವಿಪತ್ತನ್ನು ಮೂರನೇ ಬಲ್ಲಾಳನೊಬ್ಬನೇ ಎದುರಿಸಬೇಕಾಯಿತು. ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದ ಮಧುರೆಯ ಸುಲ್ತಾನನ ಕ್ರೌರ್ಯ ಹೆಚ್ಚಿತ್ತು. ದಿಲ್ಲಿಯ ಪ್ರತಿನಿಧಿ ಆಗಿರ್ತಾನೆ ಅವನು ಮಧುರೆಯ ಸುಲ್ತಾನ. ಅವನನ್ನು ಒಂದು ಕ್ರೌರ್ಯ ಅಂತಕ್ಕಂಥ ತುಂಬ ಅತಿಯಾಗಿ ಹೆಚ್ಚಾಗಿತ್ತು. ವಯಸ್ಸಾಗಿದ್ದರೂ ಬಲ್ಲಾಳನು ಅವನನ್ನು ದಂಡಿಸಲು ಹೋದನು. ಈ ಬಲ್ಲಾಳನಿಗೆ ಮೂರನೇ ಬಲ್ಲಾಳನಿಗೆ ಅವನಿಗಾಗಲೇ ವಯಸ್ಸಾಗಿತ್ತು. ಆದರೂ ಕೂಡ ಅವನನ್ನು ಈ ಮಧುರೆಯ ಸುಲ್ತಾನನನ್ನು ಬಂಧಿಸಲು ಹೋಗ್ತಾನೆ, ಅವನನ್ನು ದಂಡಿಸಲು ಹೋಗ್ತಾನೆ. ಆದರೆ ಯುದ್ಧದಲ್ಲಿ ಮೂರನೇ ಬಲ್ಲಾಳ ಸುಲ್ತಾನಿಂದ ಕೊಲ್ಲಲ್ಪಟ್ಟನು. ನಂತರ ಅಧಿಕಾರಕ್ಕೆ ಬಂದ ಅವನ ಮಗ ನಾಲ್ಕನೇ ಬಲ್ಲಾಳ ಕೂಡ ಅಲ್ಪಕಾಲದಲ್ಲಿ ಮರಣವನ್ನು ಹೊಂದುತ್ತಾನೆ. ಇವನ ಮಗ ನಾಲ್ಕನೇ ಬಲ್ಲಾಳ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಬಂದಮೇಲೆ ಅವನು ಕೂಡ ಅಲ್ಪಕಾಲದಲ್ಲಿಯೇ ಮರಣವನ್ನು ಹೊಂದುತ್ತಾನೆ. ಹೀಗೆ ಹೊಯ್ಸಳ ಮನೆತನವು ಒಂದು ಹಿಂದಿಗೆ 600 ವರ್ಷಗಳ ಹಿಂದೆ ಕೊನೆಗೊಂಡಿತು. ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಕ್ಷೇತ್ರಕ್ಕೆ ಹೊಯ್ಸಳರ ಕೊಡುಗೆ ಅನುಪಮವಾದದ್ದು. ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಇವೆರಡಕ್ಕೆ ಹೊಯ್ಸಳರ ಕೊಡುಗೆ ಅಂತಕ್ಕಂಥ ತುಂಬ ಪ್ರಾಮುಖ್ಯವಾಗಿದೆ. ಸೂಕ್ಷ್ಮವಾದ ಒಂದು ಕುಸರಿ ಕೆತ್ತನೆಗಳಿಂದ ಕೂಡಿದ ಅನೇಕ ದೇವಾಲಯಗಳು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದವು. ಈ ದೇವಾಲಯಗಳ ಸಾಮಾನ್ಯ ಲಕ್ಷಣಗಳು ಏನಿದ್ವು, ಈ ಹೊಯ್ಸಳರ ಒಂದು ದೇವಾಲಯಗಳ ಒಂದು ಸಾಮಾನ್ಯ ಲಕ್ಷಣಗಳು ಏನಿದ್ವು ಅಂದರೆ ಸಾಮಾನ್ಯ ಲಕ್ಷಣಗಳು ಹೊಯ್ಸಳರ ಕಾಲದ ಒಂದು ದೇವಾಲಯಗಳು ನಿರ್ಮಾಣ ಮಾಡಬೇಕಂದ್ರೆ ಕೆಲವೊಂದು ಲಕ್ಷಣಗಳಿದ್ವು. ಏನೇನು ಲಕ್ಷಣಗಳನ್ನು ಒಳಗೊಂಡಿವೆ ಅವರ ದೇವಾಲಯಗಳು ಅಂದರೆ ಇವರ ದೇವಾಲಯಗಳು ನಕ್ಷತ್ರಾಕಾರದ ಜಗುಲಿಯ ಮೇಲೆ ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ. ಒಂದು ನಕ್ಷತ್ರಾಕಾರದ ಜಗುಲಿ ಇರುತ್ತೆ ಕೆಳಗಡೆ. ದೇವಾಲಯಗಳು ನಕ್ಷತ್ರಾಕಾರದ ಒಂದು ಜಗುಲಿ ಇರುತ್ತೆ, ಅದರ ಮೇಲೆ ಬಳಪದ ಕಲ್ಲು ಯಾವುದು ಇರ್ತದೆ ಅಂದರೆ ಒಂದು ಬಳಪದ ಕಲ್ಲಿನಲ್ಲಿ ಇವರ ದೇವಾಲಯಗಳು ನಿರ್ಮಾಣವಾಗಿರ್ತವೆ. ಇವರ ದೇವಾಲಯಗಳು ಸಾಮಾನ್ಯವಾಗಿ ನಕ್ಷತ್ರಾಕಾರದಲ್ಲಿರ್ತವೆ. ಜಗಲಿ ಅಂತಕ್ಕಂಥದ್ದು ಸುತ್ತಮುತ್ತ ಜಗಲಿ ಅಂತಕ್ಕಂಥದ್ದು ಹೆಂಗಿರ್ತದೆ ಅಂದರೆ ಒಂದು ನಕ್ಷತ್ರಾಕಾರದಲ್ಲಿರುತ್ತೆ. ಆ ಜಗಲಿಯ ಮೇಲೆ ಒಂದು ಬಳಪದ ಕಲ್ಲನ್ನು ಬಳಸಿಕೊಂಡು ಇವರ ದೇವಸ್ಥಾನಗಳು ನಿರ್ಮಾಣವಾಗಿವೆ. ಎರಡನೇ ಲಕ್ಷಣ ಏನಿದೆ ಅಂದರೆ ದೇವಾಲಯ ಒಳಗಿನ ನವರಂಗದ ಕಂಬಗಳು ಅತ್ಯಂತ ನುಣುಪಾಗಿವೆ. ದೇವಾಲಯದ ಒಳಗಡೆ ಇರತಕ್ಕಂಥ ಈ ನವರಂಗದ ಕಂಬಗಳು ಅತ್ಯಂತ ಅವು ತುಂಬ ಸಾಫ್ಟ್ ಆಗಿವೆ, ನುಣುಪಾಗಿವೆ. ಹೊರಬಿತ್ತಿ ಅಂದರೆ ಗೋಡೆಯ ಮೇಲೆ ಪುರಾಣ
ಮಹಾಕಾವ್ಯಗಳ ಕಥೆಗಳನ್ನು ನಿರೂಪಿಸುವ ಶಿಲ್ಪಗಳಿವೆ. ಈ ಗೋಡೆ ಹೊರಗಡೆ ಈ ಹೊರಗೋಡೆಯ ಮೇಲೆ ಪುರಾಣ ಮತ್ತು ಮಹಾಕಾವ್ಯ ಕಥೆಗಳನ್ನು ನಿರೂಪಿಸುವಂಥ ಒಂದು ಶಿಲ್ಪಗಳಿವೆ. ಹೊರಗೋಡೆಯ ಮೇಲೆ ಇವರು ದೇವಸ್ಥಾನಗಳ ಒಂದು ಹೊರಗೋಡೆ ಇರ್ತದಲ್ಲ, ಆ ಹೊರಗೋಡೆಗಳ ಮೇಲೆ ಪುರಾಣ ಮತ್ತು ಮಹಾಕಾವ್ಯಗಳ ನೀತಿ ಕಥೆಗಳನ್ನು ನಿರೂಪಿಸುವಂಥ ಶಿಲ್ಪಗಳಿವೆ. ಮೂರು ಪ್ರಮುಖ ಲಕ್ಷಣಗಳನ್ನು ಇವರ ದೇವಸ್ಥಾನಗಳನ್ನು ನಾವು ಕಾಣ್ತೀವಿ. ಒಂದನೇದು ದೇವಾಲಯಗಳು ಯಾವ ರೀತಿ ಇರ್ತವೆ ಅಂದರೆ ಯಾವ ಆಕಾರದಲ್ಲಿರ್ತವೆ ಅಂದರೆ ಇವರ ನಕ್ಷತ್ರ ಆಕಾರದ ಒಂದು ಜಗಳಿ ಇರುತ್ತೆ, ಮತ್ತು ಇವರು ಬಳಸುವಂಥ ಕಲ್ಲು ಯಾವುದು ಬಳಸ್ತಾ ಇದ್ರು ದೇವಾಲಯವನ್ನು ಕಟ್ಟಲು ಅಂದರೆ ಬಳಪದ ಕಲ್ಲು. ಓಕೆ, ಎರಡನೇದಾಗಿ ದೇವಾಲಯದ ಒಳಗಿನ ಒಂದು ಕಂಬಗಳು ನವರಂಗದ ಕಂಬಗಳಾಗಿದ್ದವು, ಅವು ಭಾಳಷ್ಟು ಸಾಫ್ಟ್ ಆಗಿರ್ತವೆ, ನುಣುಪಾಗಿದ್ದವು. ಮೂರನೇದೇನಪ್ಪ ಅಂದರೆ ಹೊರಭಿತ್ತಿ ಅಂದರೆ ದೇವಸ್ಥಾನದ ಹೊರಗಡೆ ಗೋಡೆ ಅಂತಕ್ಕಂಥದ್ದು, ಅಲ್ಲಿ ಪುರಾಣಗಳು ಮಹಾಕಾವ್ಯ ಮಹಾಕಾವ್ಯಗಳ ಕಥೆಗಳನ್ನು ಇವರು ನಿರೂಪಿಸುವಂಥ ಶಿಲ್ಪಗಳು ಆ ದೇವಸ್ಥಾನದಲ್ಲಿವೆ. ಹೊಯ್ಸಳರ ದೇವಾಲಯಗಳಲ್ಲಿ ಹಳೆಬೀಡಿನ ಹೊಯ್ಸಳೇಶ್ವರ, ಬೇಲೂರಿನ ಚನ್ನಕೇಶವ, ಸೋಮನಾಥಪುರದ ಕೇಶವ ದೇವಾಲಯಗಳು ಪ್ರಮುಖವಾದದ್ದು. ಹೊಯ್ಸಳರ ದೇವಾಲಯಗಳಲ್ಲಿ ಒಂದನೇದು ಹಳೆಬೀಡಿನಲ್ಲಿ ಇರತಕ್ಕಂಥ ಹೊಯ್ಸಳೇಶ್ವರ, ಹಳೆಬೀಡಿನಲ್ಲಿ ಒಂದು ಹೊಯ್ಸಳರು ನಿರ್ಮಿಸಿದಂಥ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಯಾವುದಂದರೆ ಹೊಯ್ಸಳೇಶ್ವರ. ಎರಡನೇದು ಬೇಲೂರಿನಲ್ಲಿ ಇರತಕ್ಕಂಥ ಚನ್ನಕೇಶವ ದೇವಾಲಯ. ಬೇಲೂರಿನಲ್ಲಿ ಯಾವ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು? ಚನ್ನಕೇಶವ ದೇವಾಲಯ. ಹೊಯ್ಸಳರು ಬೇಲೂರಿನಲ್ಲಿ ನಿರ್ಮಿಸಿದಂತಹ ಒಂದು ದೇವಾಲಯ ಯಾವುದಪ್ಪ ಅಂದರೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದ್ದಾರೆ ಬೇಲೂರಿನಲ್ಲಿ. ಮತ್ತು ಈ ಸೋಮನಾಥಪುರದಲ್ಲಿ ಕೇಶವ ದೇವಾಲಯಗಳನ್ನು ಇವರು ನಿರ್ಮಿಸಿದ್ದಾರೆ. ಹೊಯ್ಸಳರ ಪ್ರಮುಖವಾಗಿರತಕ್ಕಂಥ ದೇವಾಲಯಗಳು ಅಂದರೆ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ, ಬೇಲೂರಿನಲ್ಲಿ ಚನ್ನಕೇಶವ ದೇವಸ್ಥಾನ, ಸೋಮನಾಥಪುರದಲ್ಲಿ ಕೇಶವ ದೇವಾಲಯಗಳು ಪ್ರಮುಖವಾದದ್ದು. ಮದನಿಕೆ ಶಿಲ್ಪ. ಹೊಯ್ಸಳರ ಈ ಮದನಿಕೆ ಶಿಲ್ಪ ಅಂತಕ್ಕಂಥದ್ದು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಹೊಯ್ಸಳರ ಲಾಂಛನ ಸಳ ಅನ್ನುವಂಥ ಒಬ್ಬ ರಾಜ್ಯ ಹುಲಿಯನ್ನು ಕೊಲ್ಲುತ್ತಿರುವಂಥ ಒಂದು ಚಿತ್ರ ಇದು ಹೊಯ್ಸಳರ ರಾಜ್ಯ ಲಾಂಛನ. ಹಳೆಬೀಡಿನಲ್ಲಿರುವಂಥ ದೇವಾಲಯ ಹೊಯ್ಸಳೇಶ್ವರ. ಓಕೆ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ವಿಷ್ಣುವರ್ಧನನು ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಬೇಲೂರಿನ ಚಿತ್ತ ಆಕರ್ಷಕವಾದ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ. ವಿಷ್ಣುವರ್ಧನ ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಬೇಲೂರಿನಲ್ಲಿ ಚಿತ್ತ ಆಕರ್ಷಕವಾದ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಈ ಚನ್ನಕೇಶವ ದೇವಾಲಯ ಎಲ್ಲಿದೆ ಅಂದರೆ ಬೇಲೂರಿನಲ್ಲಿದೆ. ಈ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂದರೆ ವಿಷ್ಣುವರ್ಧನ. ಇದನ್ನು ಯಾಕೆ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ ಅಂತಂದರೆ ಚೋಳರ ಮೇಲಿನ ಜಯದ ನೆನಪಿಗಾಗಿ ಬೇಲೂರಿನಲ್ಲಿ ಒಂದು ಚಿತ್ತಾಕರ್ಷಕವಾದ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ನಿರ್ಮಾಣ ಮಾಡಿದನು. ಅದನ್ನು ನಿರ್ಮಿಸಿದ ಶಿಲ್ಪಿಗಳಲ್ಲಿ ಬಳ್ಳಿಗಾವಿಯ ದಾಸೋಜ, ಗದಗಿನ ನಾಗೋಜ ಪ್ರಮುಖರು. ಮದನಿಕೆ ಶಿಲ್ಪಿಗಳು ಕಣ್ಮನ ಸೆಳೆಯುತ್ತವೆ. ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ. ಅದನ್ನು ನಿರ್ಮಿಸಿದ ಶಿಲ್ಪಿಗಳಲ್ಲಿ ಬಳ್ಳಿಗಾವಿಯ ದಾಸೋಜ, ಗದುಗಿನ ನಾಗೋಜ. ಈ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದಂಥ ಶಿಲ್ಪಿಗಳು ಯಾರು? ಬಳ್ಳಿಗಾವಿಯ ದಾಸೋಜ, ಗದುಗಿನ ನಾಗೋಜ. ಅಲ್ಲಿನ ಸಾಲಭಂಜಿಕೆ ಅಥವಾ ಮದನಿಕೆ ಶಿಲ್ಪಗಳು ಕಣ್ಮನ ಸೆಳೆಯುತ್ತವೆ. ಈ ಚನ್ನಕೇಶವ ದೇವಾಲಯದಲ್ಲಿ ಸಾಲಭಂಜಿಕೆ ಮದನಿಕೆ ಶಿಲ್ಪಿಗಳು ಈ ಶಿಲ್ಪಗಳು ಕಣ್ಣನ್ನು ಸೆಳೆಯುತ್ತವೆ ಅಂತ. ಚನ್ನಕೇಶವ ದೇವಾಲಯದಲ್ಲಿ ಸಾಲಭಂಜಿಕೆ ಮತ್ತು ಮದನಿಕೆ ಈ ಶಿಲ್ಪಗಳು ಕಣ್ಮನ ಸೆಳೆಯುತ್ತವೆ ಅಂತ. ಸೋಮನಾಥಪುರದ ಕೇಶವ ದೇವಾಲಯ ಕೂಡ ಅಷ್ಟೇ. ಸೋಮನಾಥಪುರದಲ್ಲಿ ಯಾವ ದೇವಾಲಯ ಇದೆ? ಕೇಶವ ದೇವಾಲಯ. ಅಲ್ಲಿ ಕೂಡ ಅಷ್ಟೇ ಆಕರ್ಷಕವಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರು ಇದನ್ನು ಕಂಡು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಎಂದು ಪ್ರಶಂಸಿಸಿದ್ದಾರೆ. ಈ ಕೇಶವ ದೇವಾಲಯವನ್ನು ರಾಷ್ಟ್ರಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಏನೆಂದು ಬಣ್ಣಿಸಿದ್ದಾರೆ ಅಂದರೆ ಬಾಗಿಲೊಳು ಕೈ ಮುಗಿದು ಒಳಗಿ ಬಾ ಯಾತ್ರಿಕನೇ, ಈ ಶಿಲೆಯಲ್ಲವೀ ಗುಡಿಯು
ಕಲೆಯ ಬಲೆಯು ಎಂದು ಪ್ರಶಂಸಿಸಿದ್ದ. ಚನ್ನಕೇಶವ ದೇವಾಲಯದ ವಾಸ್ತುಶಿಲ್ಪ. ಇನ್ನು ಸಾಹಿತ್ಯ ನೋಡು, ಹೊಯ್ಸಳರ ಸಾಹಿತ್ಯ. ಜನ್ನ, ಹರಿಹರ, ರಾಘವಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು. ಜನ್ನ, ಹರಿಹರ, ರಾಘವಂಕ ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು. ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಯಾರು? ಒಂದನೇದು ಜನ್ನ, ಎರಡನೇದು ಹರಿಹರ, ಮೂರನೇದು ರಾಘವಂಕ. ಇವರು ಮೂವರು ಹೊಯ್ಸಳರ ಕಾಲದಲ್ಲಿ ಪ್ರಮುಖ ಶ್ರೇಷ್ಠ ಕವಿಗಳಾಗಿದ್ದರು. ಜನ್ನನು ಯಶೋಧರ ಚರಿತಿ ಇದನ್ನು ಬರೆದವರು ಜನ್ನ. ಹರಿಹರನು ಹರಿಹರ ಗಿರಿಜ ಕಲ್ಯಾಣ ಮತ್ತು ರಾಘವಂಕ ಹರಿಶ್ಚಂದ್ರ ಕಾವ್ಯ ಎಂಬ ಕೃತಿಗಳನ್ನು ಬರೆದರು. ಜನ್ನನು ಬರೆದಿರತಕ್ಕಂಥ ಕೃತಿ ಹೆಸರೇನಪ್ಪ ಅಂದರೆ ಯಶೋಧರ ಚರಿತೆಯನ್ನು ಯಾರು ಬರೆದಿದ್ದಾರೆ? ಜನ್ನ. ಹರಿಹರನು ಬರೆದಿರತಕ್ಕಂಥದ್ದು ಗಿರಿಜ ಕಲ್ಯಾಣ ಮತ್ತು ರಾಘವಂಕನು ಹರಿಶ್ಚಂದ್ರ ಕಾವ್ಯ ಯಾರು ಬರೆದಿದ್ದಾರೆ? ರಾಘವಂಕ, ಗಿರಿಜ ಕಲ್ಯಾಣ, ಹರಿಹರ ಇವರು ಮೂವರು ಹೊಯ್ಸಳರ ಒಂದು ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿರತಕ್ಕಂಥ ಕವಿಗಳು. ಹರಿಹರನು ರಗಳೆ ಎಂಬ ಹೊಸ ಕಾವ್ಯ ಪ್ರಕಾರವನ್ನು ಆರಂಭಿಸಿದನು. ಈ ರಗಳೆ ಅನ್ನುವಂಥ ಹೊಸ ಕಾವ್ಯ ಪ್ರಕಾರವನ್ನು ಯಾರು ಆರಂಭಿಸಿದ್ರು ಅಂತಂದರೆ ಹರಿಹರ ಅಂತಕ್ಕಂಥವನು ರಗಳೆ ಅನ್ನುವಂಥ ಹೊಸ ಕಾವ್ಯ ಪ್ರಕಾರವನ್ನು ಆರಂಭಿಸಿದನು. ಓಕೆ, ರಗಳೆ ಅನ್ನುವಂಥ ಒಂದು ಹೊಸ ಕಾವ್ಯ ಪ್ರಕಾರವನ್ನು ಆರಂಭಿಸಿದ ಕವಿ ಯಾರಪ್ಪ ಅಂದರೆ ಹರಿಹರ. ಅಚ್ಚ ಕನ್ನಡದಲ್ಲಿ ಕಬ್ಬಿಗರ ಕಾವ್ಯ ಎಂಬ ಕೃತಿಯನ್ನು ಅಣ್ಣಯ್ಯ ಕವಿ ಬರೆದನು. ಕಬ್ಬಿಗರ ಕಾವ್ಯ ಅನ್ನುವಂಥ ಕೃತಿ ಯಾರು ಬರೆದಿದ್ದಾರೆ ಅಂದರೆ ಅಣ್ಣಯ್ಯ ಕವಿ ಅಂತಕ್ಕಂಥವನು ಕಬ್ಬಿಗರ ಕಾವ್ಯ ಅನ್ನುವಂಥ ಒಂದು ಕೃತಿಯನ್ನು ಅಣ್ಣಯ್ಯ ಕವಿ ಅಂತಕ್ಕಂಥವನು ಬರೆದಿದ್ದಾನೆ. ಅಣ್ಣಯ್ಯ ಕವಿ ಬರೆದಿರುವಂಥ ಕೃತಿ ಕಬ್ಬಿಗರ ಕಾವ್ಯ. ಜನ್ನನು ಬರೆದಿರುವಂಥ ಕೃತಿ ಯಶೋಧರ ಚರಿತೆ. ಹರಿಹರನು ಬರೆದಿರುವಂಥ ಕೃತಿ ಗಿರಿಜ ಕಲ್ಯಾಣ. ರಾಘವಂಕನು ಬರೆದಿರುವಂಥದ್ದು ಹರಿಶ್ಚಂದ್ರ ಕಾವ್ಯ. ಹರಿಹರನು ರಗಳೆ ಅನ್ನುವಂಥ ಹೊಸ ಕಾವ್ಯ ಪ್ರಕಾರವನ್ನು ಆರಂಭಿಸಿದನು. ರಗಳೆ ಅನ್ನುವಂಥ ಹೊಸ ಕಾವ್ಯ ಪ್ರಕಾರವನ್ನು ಆರಂಭಿಸಿದಂಥ ಕವಿ ಹರಿಹರ. ಸಾಲಭಂಜಿಕೆ ಮದನಿಕೆ. ಕಂಬಗಳ ಬೋದಿಗೆಗೆ ಜೋಡಿಸಿರುವ ಅಲಂಕಾರಮಯವಾದ ಸ್ತ್ರೀ ವಿಗ್ರಹ. ಈ ಕಂಬಗಳ ಬೋದಿಗೆಗೆ ಜೋಡಿಸಲ್ಪಟ್ಟಿರತಕ್ಕಂಥ ಅಲಂಕಾರಮಯವಾಗಿರತಕ್ಕಂಥ ಒಂದು ಸ್ತ್ರೀ ವಿಗ್ರಹವನ್ನು ಸಾಲಭಂಜಿಕೆ ಅಥವಾ ಮದನಿಕೆ ಅಂತ ಕರಿತೀವಿ. ರಗಳೆ ಅಂದರೆ ಒಂದು ಬಗೆಯ ಪದ್ಯ ಪ್ರಕಾರ ರಗಳೆ. ಇದನ್ನು ಹರಿಹರ ಆರಂಭಿಸಿದನು. ಹೊಯ್ಸಳರ ರಾಜಧಾನಿಗಳು ಒಂದು ಬೇಲೂರು ಮತ್ತು ಹಳೆಬೀಡು ಅಥವಾ ದ್ವಾರಸಮುದ್ರ. ಹಳೆಬೀಡಿಗೆ ಅವಾಗೇನಂತ ಕರಿತಾಯಿದ್ರು? ದ್ವಾರಸಮುದ್ರ ಅಂತ ಕರಿತಾಯಿದ್ರು. ಬೇಲೂರು, ನಂತರ ದ್ವಾರಸಮುದ್ರ ಅವರ ರಾಜಧಾನಿ. ಹೊಯ್ಸಳರ ಮನೆತನದ ಪ್ರಸಿದ್ಧ ಅರಸರು ಅಂದರೆ ವಿಷ್ಣುವರ್ಧನ ಮೂರನೇ ಬಲ್ಲಾಳ ವಿಷ್ಣುವರ್ಧನ. ವಿಷ್ಣುವರ್ಧನ ರಾಣಿ ಶಾಂತಲೆ. ಅವಳಿಗೆ ನಾಟ್ಯ ಸರಸ್ವತಿ ಅನ್ನುವಂಥ ಬಿರುದಿತ್ತು. ನಾಟ್ಯ ಸರಸ್ವತಿ ವಿಷ್ಣುವರ್ಧನ ರಾಣಿ ಹೆಸರು ಶಾಂತಲೆ. ದೆಹಲಿ ಸುಲ್ತಾನರು ಆಕ್ರಮಣ ನಡೆಸಿದಾಗ ಆಳುತ್ತಿದ್ದಂಥ ಹೊಯ್ಸಳರ ದೊರೆ. ದೆಹಲಿ ಸುಲ್ತಾನರು ಅಂದರೆ ಮೂರನೇ ಬಲ್ಲಾಳ. ಹೊಯ್ಸಳ ಕಾಲದ ಶ್ರೇಷ್ಠ ಕವಿಗಳು ಜನ್ನ, ಹರಿಹರ, ರಾಘವಾಂಕ. ಹೊಯ್ಸಳರ ಕಾಲದ ಪ್ರಮುಖ ದೇವಾಲಯಗಳು
ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಹೊಯ್ಸಳೇಶ್ವರ ದೇವಾಲಯ. ಓಕೆ, ಹೊಯ್ಸಳೇಶ್ವರ ದೇವಾಲಯ. ಬೇಲೂರಿನ ಚೆನ್ನಕೇಶವ ದೇವಾಲಯ, ಚೆನ್ನಕೇಶವ ದೇವಾಲಯ. ಇನ್ನೊಂದಂದರೆ ಸೋಮನಾಥಪುರದ ಕೇಶವ ದೇವಾಲಯ. ಇವು ಪ್ರಮುಖ ದೇವಾಲಯಗಳು. ಬೇಲೂರಿನ ಚೆನ್ನಕೇಶವ ದೇವಾಲಯ ಶಿಲ್ಪಿಗಳು ದಾಸೋಜ, ನಾಡೋಜ. ಸ್ಥಳ ಹೊಯ್ಸಳ ಸಂಸ್ಥಾಪಕ ಸ್ಥಳ ಶಾಂತಲೆ ನಾಟ್ಯ ಸರಸ್ವತಿ ಅನ್ನುವಂಥ ಬಿರುದು, ನಾಟ್ಯ ಸರಸ್ವತಿ ಅಂತ ಕರಿತಾ ಇದ್ರು ವಿಷ್ಣುವರ್ಧನ ಹೆಂಡತಿ. ಬೇಲೂರಲ್ಲಿ ಚೆನ್ನಕೇಶವ ದೇವಾಲಯ ಇದೆ. ಅಂಡಯ್ಯ ಕಬ್ಬಿಗರ ಕಾವ್ಯ. ದ್ವಾರ ಸಮುದ್ರಕ್ಕೆ ಅಳಬೀಡು ಅಂತ ಕರಿತಾ ಇದ್ರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಕಂಪಲ್ಸರಿ ಮಾಡಿ ಪ್ಲೀಸ್. ಕಾಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಕಾಮೆಂಟ್ ಮಾಡಿ ಕಂಪಲ್ಸರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಪ್ಲೀಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.